ಓಕೆ. ಪ್ರೀವಿಯಸ್ ಕ್ಲಾಸಲ್ಲಿ, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಾಟ್ ಪ್ರಾಡಕ್ಟಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಮಾಡಿದ್ದೋ, ಕೊಸೈನ್ ಅಥವಾ ಎ ಡಾಟ್ ಬಿ ಕಂಡು ಹಿಡ್ಕೊಳ್ಳೋದು ಯಾವ ಥರ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೋ. ಈಗ ಅದರ ಮೇಲೆ ಡಾಟ್ ಪ್ರಾಡಕ್ಟ್ ಮೇಲೆ ಕೆಲವು ಪ್ರಾಬ್ಲಮ್ಸು, ಕಂಡೀಷನ್ ಮಾಡಿ ನೋಡಿ. ಎ ಡಾಟ್ ಬಿ ಈಸ್ ಈಕ್ವಲ್ ಟು ಝೀರೋ ಮಾಡಿದ್ದೀವಿ. ಎ ಡಾಟ್ ಬಿ ಈಸ್ ಈಕ್ವಲ್ ಟು ಝೀರೋ ಅಂದರೆ ಅರ್ಥ ವೆಕ್ಟರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ ಬರ್ಸಿದ್ದೀನಿ ನಾನು. ಅದರ ಪ್ರಾಬ್ಲಮ್ ಅದ್ರ ಮೇಲೆ ಹೆಂಗಿರುತ್ತೆ ಅಂದರೆ, ಫೈವ್ ಮಾರ್ಕ್ಸಿಗೆ ಕೇಳಿದ್ದಾನೆ, ಶೋ ದಟ್ ದ ವೆಕ್ಟರ್ಸ್ ಟು ಐ ಪ್ಲಸ್ ತ್ರೀ ಜೆ ಪ್ಲಸ್ ಟೂ ಕೆ ಆ್ಯಂಡ್ ಫೋರ್ ಐ ಮೈನಸ್ ಟೂ ಜೆ ಮೈನಸ್ ಕೆ ಆರ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಅಂತ ಕೇಳ್ಬೋದು, ಅಥವಾ ಆರ್ಥೋಗನಲ್ ಅಂತ ಕೇಳ್ಬೋದು, ಅಥವಾ ರೆಕ್ಟ್ಯಾಂಗಲ್ ಅಂತ ಕೇಳ್ಬೋದು. ಕೇಳಿದಾಗ ನೀನು ಕಂಡೀಷನ್ ಎ ಡಾಟ್ ಬಿ ಈಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಬೇಕು. ಎ ಡಾಟ್ ಬಿ ಈಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಂಡು ವೆಕ್ಟರ್ ಎ ಅದು ಕೊಟ್ಟಿದೆ ನೋಡು, ಟೂ ಐ ಪ್ಲಸ್ ತ್ರೀ ಜೆ ಕ್ಯಾಪ್ ಪ್ಲಸ್ ಟೂ ಕೆ ಡಾಟ್ ಫೋರ್ ಐ ಮೈನಸ್ ಟೂ ಜೆ ಮೈನಸ್ ಕೆ ಈಸ್ ಈಕ್ವಲ್ ಟು ಝೀರೋ. ಈ ಎರಡೂ ವೆಕ್ಟರನ್ನ ನಾವು ಡಾಟ್ ಮಾಡಿದಾಗ ನಿಮಗೆ ಝೀರೋ ಬರಬೇಕು. ಹೌ ಟು ಡಾಟ್ ಪ್ರಾಡಕ್ಟ್ ಅಂತ ಗೊತ್ತಿದೆ, ಕಾಂಪೊನೆಂಟ್ಸ್ನ ಮಲ್ಟಿಪ್ಲಿಕೇಶನ್ ಮಾಡೋದು. ಟೂ ಇಂಟು ಫೋರ್ ಏಯ್ಟ್, ತ್ರೀ ಇಂಟು ಮೈನಸ್ ಟೂ ಸಿಕ್ಸ್, ಟೂ ಇಂಟು ಮೈನಸ್ ಒನ್ ಮೈನಸ್ ಟೂ ಈಸ್ ಈಕ್ವಲ್ ಟು ಝೀರೋ, ಏಯ್ಟ್ ಮೈನಸ್ ಸಿಕ್ಸ್ ಮೈನಸ್ ಟೂ ಮೈನಸ್ ಟೂ ಪ್ಲಸ್ ಟೂ ಏನಪ್ಪದು, ಏಯ್ಟ್ ಮೈನಸ್ ಸಿಕ್ಸ್ ಪ್ಲಸ್ ಟೂ ಮೈನಸ್ ಟು ಈಸ್ ಈಕ್ವಲ್ ಟು ಝೀರೋ, ಝೀರೋ ಈಸ್ ಈಕ್ವಲ್ ಟು ಝೀರೋ. ದಟ್ ಮೀನ್ಸ್ ವಾಟ್, ವೆಕ್ಟರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ, ಅಂದರೆ ಝೀರೋ ಬರಲೇಬೇಕು ಎ ಡಾಟ್ ಬಿ ಮಾಡಿದಾಗ. ಓಕೆ, ಏಯ್ಟ್ ಮೈನಸ್ ಸಿಕ್ಸ್ ಅಂದರೆ ಪ್ಲಸ್ ಟು ಮೈನಸ್ ಟು, ಝೀರೋ ಈಸ್ ಈಕ್ವಲ್ ಟು ಝೀರೋ. ಇಟ್ ಮೀನ್ಸ್ ವೆಕ್ಟರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ, ಆರ್ ವೆಕ್ಟರ್ ಎ ಈಸ್ ಆರ್ಥೋಗೋನಲ್ ಟು ವೆಕ್ಟರ್ ಬಿ. ಓಕೆ, ಅದೇ ಥರ ಎರಡನೇದು ಮಾಡಿ. ನೆಕ್ಸ್ಟು, ಇದ್ರ ಮೇಲೆ ಇವಾಗ ಬರ್ಕೊಂಡಿದ್ದೀರಲ್ವಾ, ನೆಕ್ಸ್ಟು ಈ ಥರನೂ ಕೇಳ್ತಾನೆ ಫೈವ್ ಮಾರ್ಕ್ಸ್ಗೆ. ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಮ್ಡಾ, ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಮ್ಡಾ ಸೋ ದಟ್ ದ ವೆಕ್ಟರ್ಸ್ ತ್ರೀ ಐ ಮೈನಸ್ ಫೋರ್ ಜೆ ಪ್ಲಸ್ ಫೈವ್ ಕೆ ಆ್ಯಂಡ್ 2i minus lambda j plus 6k are orthogonal. ಎರಡೂ ವೆಕ್ಟರ್ಸು ಒಂದಕ್ಕೊಂದು ಆರ್ಥೋಗನಲ್ ಆಗಿದೆ, ಮತ್ತು ಪರ್ಪೆಂಡಿಕ್ಯುಲರ್ ಆಗಿದೆ, ರೆಕ್ಟ್ಯಾಂಗಲ್ ಆಗಿದೆ, ಹಂಗಾದರೆ ಲ್ಯಾಮ್ಡಾ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾವನೆ. ಸೊಲ್ಯೂಷನ್ ಕಂಡೀಷನ್ ಎ ನಾಟ್ ಬಿ ಈಸ್ ಈಕ್ವಲ್ ಟು ಝೀರೋ ಬಿಕಾಸ್ ಟೂ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಕೊಟ್ಟಿದ್ದಾನೆ ಅವನೆ. ಎ ಡಾಟ್ ಬಿ ಎ ಫಸ್ಟ್ ಒಂದು ತ್ರೀ ಐ ಮೈನಸ್ ಫೋರ್ ಜೆ ಪ್ಲಸ್ ಫೈವ್ ಕೆ ಡಾಟ್ ಟೂ ಐ ಮೈನಸ್ ಲ್ಯಾಮ್ಡಾ ಜೆ ಪ್ಲಸ್ ಸಿಕ್ಸ್ ಕೆ ಈಸ್ ಈಕ್ವಲ್ ಟು ಝೀರೋ ಬರೀಲೇಬೇಕು. ಅಗೇನ್ ಆ್ಯಸ್ ಯೂಶುವಲ್ ಕಾಂಪೊನೆಂಟ್ಸ್ ಮಲ್ಟಿಪ್ಲಿಕೇಶನ್ ಮಾಡು. ಟೂ ಇಂಟು ತ್ರೀ ಸಿಕ್ಸ್ ಪ್ಲಸ್ ಫೋರ್ ಲ್ಯಾಮ್ಡಾ, ಇಲ್ಲಿ ಮೈನಸ್ ಫೋರ್ ಇದೆ, ಇಲ್ಲಿ ಮೈನಸ್ ಇದೆ, ಲ್ಯಾಮ್ಡಾ ಇದೆ, ಪ್ಲಸ್ ಫೋರ್ ಲ್ಯಾಮ್ಡಾ ಪ್ಲಸ್ ಆರ್ ಐ ಇಲ್ಲ ಮೂವತ್ತು ಈಸ್ ಈಕ್ವಲ್ ಟು ಝೀರೋ ಇಂಡಿಪೆಂಡೆಂಟ್ ಆಫ್ ಲ್ಯಾಮ್ಡಾ. ಲ್ಯಾಮ್ಡಾ ಇಲ್ಲದೇ ಇರತಕ್ಕಂಥ ಟರ್ಮು. ಥರ್ಟಿ ಪ್ಲಸ್ ಸಿಕ್ಸ್ ಥರ್ಟಿ ಸಿಕ್ಸ್ ಪ್ಲಸ್ ಫೋರ್ ಲ್ಯಾಮ್ಡಾ ಈಸ್ ಈಕ್ವಲ್ ಟು ಝೀರೋ. ರಿಕ್ವೈರ್ಡ್ ಲ್ಯಾಮ್ಡಾ ಕಂಡುಹಿಡಿಬೇಕು, ಫೋರ್ ಲ್ಯಾಮ್ಡಾ ಈ ಪ್ಲಸ್ ತರ್ಟಿ ಸಿಕ್ಸ್ ರೈಟ್ಗೆ ಹೋದರೆ ಮೈನಸ್ ತರ್ಟಿ ಸಿಕ್ಸು. ಲ್ಯಾಮ್ಡಾ ಈಸ್ ಈಕ್ವಲ್ ಟು ಮೈನಸ್ ತರ್ಟಿ ಸಿಕ್ಸ್ ಬೈ ಫೋರ್, ಇಫ್ ಡಿವೈಡ್ ಇಟ್ ಡಿವೈಡ್ ಮಾಡು, ಡಿವೈಡ್ ಆಗಲಿಲ್ಲ ಅಂದರೆ ಎಕ್ಸಾಕ್ಟಾಗಿ ಹಂಗೆ ಇಟ್ಬಿಡು. ವಾಟ್ ಇಸ್ ದ ಆನ್ಸರ್? ಮೈನಸ್ ನೈನ್ ಈಸ್ ದ ವ್ಯಾಲ್ಯೂ ಆಫ್ ದಿ ಲ್ಯಾಮ್ಡಾ. ದಿಸ್ ಇಸ್ ದ ಪ್ರೊಸೀಜರ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಮ್ಡಾ ವೆನ್ ದ ಗಿವನ್ ವೆಕ್ಟರ್ಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಟ್ರೈ ಮಾಡಿ, ಒಂದು ಎರಡು ಮೂರು ಪ್ರಾಬ್ಲಮ್ಸ್ ಬರೆದಿರ್ತೀನಿ. ಹಾಂ, ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಮ್ಡಾ ಸೋ ದಟ್ ಕಂಡೀಷನ್ ಇದೆ ವೆಕ್ಟರ್ಸ್ ಮಾತ್ರ, ಸೋ ದಟ್ ದ ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್. ವೆಕ್ಟರ್ ಎ ಕೊಡ್ತೀನಿ. ಹಾಂ, ಒಂದನೇದು ಎ ಈಸ್ ಈಕ್ವಲ್ ಟು ಮೈನಸ್ ಐ ಮೈನಸ್ ಜೆ ಮೈನಸ್ ಲ್ಯಾಮ್ಡಾಕ್ಕೆ, ಬಿ ಫೋರ್ ಐ ಮೈನಸ್ ತ್ರೀ ಜೆ ಮೈನಸ್ ಸಿಕ್ಸ್ ಕೆ, ವೆಕ್ಟರ್ ಎ ಟ್ರೈಡ್ ಫಾರ್ಮ್ ಬರಿತೀನಿ, ಫೋರ್ ಲ್ಯಾಮ್ಡಾ ಸಿಕ್ಸ್, ವೆಕ್ಟರ್ ಬಿ ಮೈನಸ್ ಒನ್ ಫೋರ್ ಫೈ, ಐ ಜೆ ಕೆ ಫಾರ್ಮಲ್ ಬರಿತೀನಿ, ಮೈನಸ್ ಐ ಪ್ಲಸ್ ಲ್ಯಾಮ್ಡಾ ಜೆ ಮೈನಸ್ ಫೋರ್ ಕೆ, ವೆಕ್ಟರ್ ಬಿ ಈಸ್ ಈಕ್ವಲ್ ಟು ಟೂ ಐ ಪ್ಲಸ್ ಏಯ್ಟ್ ಜೆ ಮೈನಸ್ ನೈನ್ ಕೆ. ಟ್ರೈ ಮಾಡ್ತಿರಲ್ವಾ, ಟ್ರೈ ಮಾಡಿ. ಹಾಂ, ಓಕೆ. ನೆಕ್ಸ್ಟು ಪ್ರೊಜೆಕ್ಷನ್ ಡಾಟ್ ಪ್ರಾಡಕ್ಟಲ್ಲಿ
ಇವೆಲ್ಲ ಇಂಪಾರ್ಟೆಂಟ್ಸ್ ಇವು, ಪ್ರೊಜೆಕ್ಷನ್ನು, ಆರ್ಥೋಗನಲ್ಲು ಇವೆಲ್ಲ ಕೇಳ್ತಾ ಇರ್ತಾನೆ. ಪ್ರೊಜೆಕ್ಷನ್ ಸುಮ್ಮನೆ ರೆಫರೆನ್ಸ್ಗೆ, ವೆಕ್ಟರ್ ಎ ಇದು ವೆಕ್ಟರ್ ಬಿ, ಸುಮ್ಮನೆ ಓ ಎ ಅಂತ ಬಂದಿರ್ತೀನಿ. ಎ ಇಸ್ ದ ಪ್ರೊಜೆಕ್ಷನ್ ಆಫ್ ಬಿ, ಎ ಇಸ್ ದ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ, ಎ ಇಸ್ ದ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ. ಸಿಮಿಲರ್ಲಿ ಇಲ್ಲಿ ಬಿ ಬರೆದು ಇಲ್ಲಿ ಎ ಬರೆದ್ರೆ ಬಿ ಇಸ್ ದ ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ. ಈ ಥರ ಫಿಗರ್ ಏನಿರಲ್ಲ, ನಿಮಗೆ ಪ್ರಾಬ್ಲಮ್ಸ್ ಇರುತ್ತೆ ನೋಡು. ಪ್ರೊಜೆಕ್ಷನ್ ಮೇಲೆ ಫಾರ್ಮುಲಾ, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ವೆಕ್ಟರ್ ಅಂದರೆ ಎ ಡಾಟ್ ಬಿ ಡಿವೈಡೆಡ್ ಬೈ, ಆನ್ ಆದಮೇಲೆ ಬಿ ಇರುತ್ತಲ್ವ ಡಿನೋಮಿನೇಟರಲ್ಲಿ, ಇದ್ರ ಮ್ಯಾಗ್ನಿಟ್ಯೂಡ್ ಮಾತ್ರ ಬರಬೇಕು. ಸಿಮಿಲರ್ಲಿ ಪ್ರೊಜೆಕ್ಷನ್ ಆಫ್ ಬಿ ಆನ್ ಎ ಅಂದಾಗ ಎ ಡಾಟ್ ಬಿ ಡಿವೈಡೆಡ್ ಬೈ ಇದು ಆನ್ ಆದಮೇಲೆ ಯಾವುದು ವೆಕ್ಟರ್ ಇರುತ್ತೋ ಅದೇ ಬರಬೇಕು, ಆನ್ ಎ. ಸರ್ ಇಲ್ಲಿ ಎ ಆನ್ ಬಿ ಅಂತ ಇತ್ತು, ಎ ಡಾಟ್ ಬಿ ಆಯಿತು ಸರ್. ಇದು ಬಿ ಆನ್ ಎ ಇದ್ದಾಗ ಬಿ ಡಾಟ್ ಎ ಬೇಕಲ್ಲ ಸರ್. ಡಾಟ್ ಪ್ರಾಡಕ್ಟಲ್ಲಿ ಎ ಡಾಟ್ ಬಿ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಬಿ ಡಾಟ್ ಎ. ಎ ಡಾಟ್ ಬಿ ಅಂದರು ಒಂದೇ, ಬಿ ಡಾಟ್ ಎ ಅಂದರು ಒಂದೇ, ಅದಕ್ಕೋಸ್ಕರ ಒಂದು ಆರ್ಡರ್ ಬಂದಿದ್ದೀವಿ. ಪ್ರಾಬ್ಲಮ್ಸು ಇದ್ರ ಮೇಲೆ ಹಿಂಗೆ ಕೇಳ್ತಾನೆ ನೋಡಿ, ಕೇಳ್ತಾನೆ, ವರ್ಕ್ ಮಾಡ್ತಾ ಇರಬೇಕು. ಒಂದು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಫೈಂಡ್ ದಿ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಮೈನಸ್ ಐ ಪ್ಲಸ್ ಜೆ ಪ್ಲಸ್ ಸಿಕ್ಸ್ ಕೆ ಆನ್ ವೆಕ್ಟರ್ ಬಿ ಐ ಪ್ಲಸ್ ಫೋರ್ ಜೆ ಮೈನಸ್ ನೈನ್ ಕೆ ಕ್ಯಾಪ್. ಇಲ್ಲಿ ವೆಕ್ಟರ್ ಎ ನೇಮ್ ಕೊಡಲಿ ಅಥವಾ ಬಿಡಲಿ, ಎ ವೆಕ್ಟರ್ ಬಿ ವೆಕ್ಟರ್ ಇಲ್ಲ ಅಂದರೆ ನೀವು ಫಸ್ಟ್ ಇರೋದನ್ನ ಎ ವೆಕ್ಟರ್ ತಗೋ, ಸೆಕೆಂಡ್ ವೆಕ್ಟರ್ನ ಬಿ ಅಂತ ತಗೋ. ಸೊಲ್ಯೂಷನ್, ಪ್ರೊಜೆಕ್ಷನ್ ಆಫ್ ಎ ಆನ್ ಬಿ ವೆಕ್ಟರ್ ಎ ಡಾಟ್ ಬಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಎ ಡಾಟ್ ಬಿ ಮೈನಸ್ ಐ ಪ್ಲಸ್ ಜೆ ಪ್ಲಸ್ ಸಿಕ್ಸ್ ಕೆ ಡಾಟ್ ಐ ಪ್ಲಸ್ ಫೋರ್ ಜೆ ಮೈನಸ್ ನೈನ್ ಕೆ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ. ಇದ್ರ ಮ್ಯಾಗ್ನಿಟ್ಯೂಡ್ ರೂಟ್ ಆಫ್ ಒನ್, ಐ ಪಕ್ಕ ಒನ್ ಕೋಎಫಿಷಿಯಂಟ್ ಕಾಂಪೊನೆಂಟ್ ಫೋರ್ ಸಿಕ್ಸ್ಟೀನ್ ಪ್ಲಸ್ ಮೈನಸ್ ನೈನ್ ಸ್ಕ್ವೇರ್ ಏಯ್ಟಿ ಒನ್, ದಟ್ ಈಸ್ ಈಕ್ವಲ್ ಟು ಈ ವೆಕ್ಟ್ರನ ಕಾಂಪೊನೆಂಟು ಈ ವೆಕ್ಟ್ರನ ಕಾಂಪೊನೆಂಟ್ ಮಲ್ಟಿಪ್ಲಿಕೇಶನ್ ಮಾಡು, ಮೈನಸ್ ಒನ್ ಇಂಟು ಒನ್ ಮೈನಸ್ ಒನ್, ಒನ್ ಇಂಟು ಫೋರ್ ಫೋರ್ ಮೈನಸ್ ಫಿಫ್ಟಿ ಫೋರ ಅರಂಬತ್ತು ಐವತ್ತ್ನಾಲ್ಕು ಡಿವೈಡೆಡ್ ಬೈ ರೂಟ್ ಆಫ್ ಏಯ್ಟಿ ಒನ್ ಸೆವೆಂಟೀನ್ ಏಯ್ಟಿ ಒನ್ ಸಿಕ್ಸ್ಟೀನ್ ಎಷ್ಟಾಯಿತು ಏಯ್ಟಿ ಒನ್ ಸಿಕ್ಸ್ಟೀನ್ ಕ್ಯಾಲ್ಕುಲೇಟ್ರ್ ಯೂಸ್ ಮಾಡು, ಏಯ್ಟ್ ನೈನ್ ನೈಂಟಿ ಏಯ್ಟ್ ಅಂತ ಬರ್ತಿರ್ತೇನೆ ತಪ್ಪು ಸರಿ ಚೆಕ್ ಮಾಡು, ಮೈನಸ್ ಒನ್ ಪ್ಲಸ್ ಫೋರ್ ತ್ರೀ ಅದಕ್ಕೆ ಮೈನಸ್ ಫಿಫ್ಟಿ ಒನ್ ಡಿವೈಡೆಡ್ ಬೈ ರೂಟ್ ನೈಂಟಿ ಏಯ್ಟ್ ಬಂದಿದೆ. ಏನೋ ಮಿಸ್ಟೇಕ್ ಆಗಿದ್ರೆ ನನಗೆ ಇನ್ಫಾರ್ಮ್ ಮಾಡಿ, ಏನೋ ತಪ್ಪಾಗಿದ್ದರೆ. ಈ ಥರ ನೀವು ಪ್ರೊಜೆಕ್ಷನನ್ನು ಕಂಡುಹಿಡಿಬೇಕು. ಓಕೆ, ಕೊಡ್ತೀನಿ ಟ್ರೈ ಮಾಡಿ. ನೇಮ್ ಕೊಡೋಕ್ಕೂ ಅಲ್ಲ, ಫೋರ್ ಐ ಪ್ಲಸ್ ಜೆ ಪ್ಲಸ್ ಸಿಕ್ಸ್ಗೆ ಆನ್ ಬಿ ಕೊಡೋಲ್ಲ, ನೀನೇ ಫಸ್ಟ್ ಒಂದು ಆನ್ ಅಂತ, ಇದು ಫಸ್ಟ್ನ ಎ ಅಂತ ನೀನೇ ತಗೋ, ಇದು ಬಿ ತಗೋ. ಎರಡನೇದು ಟ್ರೇಡ್ ಫಾರ್ಮುಲ ಕೊಡ್ತೀನಿ, ಫೋರ್ ಸಿಕ್ಸ್ ಒನ್ ಆನ್ ಒನ್ ಮೈನಸ್ ಒನ್ ಸಿಕ್ಸ್. ಐ ಜೆ ಕೆ ಫಾರ್ಮುಲ ಕೊಡ್ತೀನಿ, ಫಸ್ಟ್ ವೆಕ್ಟರ್ನ ಎ ಅಂತ ತಗೋ, ಸೆಕೆಂಡ್ ವೆಕ್ಟರ್ನ ಬಿ ತಗೋ. ಚೇಂಜು ಮಾಡು, ಪಿ ಕ್ಯೂ ತಗೊಂಡು ಮಾಡು, ಏನು ತಪ್ಪೇನಾಗಲ್ಲ. ಪಿ ಡಾಟ್ ಕ್ಯೂ ಡಿವೈಡ್ ಬೈ ಡಿನೋಮಿನೇಟರ್ ಅದು ಆನ್ ಅಂತ ಆದಮೇಲೆ ಯಾವುದಿರುತ್ತೆ ಅದ್ರ ಮ್ಯಾಗ್ನಿಟ್ಯೂಡ್ ಬರೀ, ಮೈನಸ್ ಫೋರ್ ಐ ಪ್ಲಸ್ ಸಿಕ್ಸ್ ಜೆ ಮೈನಸ್ ನೈನ್ ಕೆ ಆನ್ ಏಯ್ಟ್ ಐ ಮೈನಸ್ ಫೋರ್ಟೀನ್ ಜೆ ಪ್ಲಸ್ ಸಿಕ್ಸ್ ಕೆ. ಇನ್ನೊಂದು ಟ್ರೇಡ್ ಫಾರ್ಮ್ ಕೊಡ್ತೀನಿ, ಟೆನ್ ಝೀರೋ ಟೂ ಆನ್ ಮೈನಸ್ ಒನ್ ಫೋರ್ ಝೀರೋ 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 ಒನ್ ಆನ್ ಮೈನಸ್ ಒನ್ ಫೈವ್ ಸಿಕ್ಸ್. ಟ್ರೈ ಮಾಡಿ, ಓಕೆ, ಆದಷ್ಟು ವರ್ಕ್ ಮಾಡಿ. ಪದೇ ಪದೇ ಹೇಳ್ತಾ ಇರ್ತೀನಿ, ಎಮ್ ಒನ್ ಹುಡುಗರು ಕಂಪಲ್ಸರಿ ವರ್ಕ್ ಮಾಡ್ತಾರೆ. ಎಕ್ಸಾಮ್ ಸಡನ್ನಾಗಿ ವರ್ಕ್ ಮಾಡಿದಾಗ, ಸ್ಟಾರ್ಟ್ ಮಾಡಿದಾಗ, ಅನೌನ್ಸ್ ಮಾಡಿದಾಗ ಅವಾಗ ಕಷ್ಟಪಡೋಕೆ ಹೋಗಬಾರ್ದು, ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ. ಈ ಎಮ್ಮನಿಗೆ ಸಂಬಂಧಪಟ್ಟಂಗೆ ಡಿಪ್ಲೊಮಾ ಇಂಜಿನಿಯರಿಂಗ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಆಗಿರಲಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಎಮ್ ಒನ್ ಹುಡುಗರು ಯಾರೇ ಹೊಸ ಹುಡುಗಿದ್ರೆ ಆ್ಯಡ್ ಮಾಡಿ, ನೀವು ಹೊಸ ಹುಡುಗರು ನಮ್ಮ ಹತ್ರ ಏನು ಬರ್ತಾಯಿದ್ರೆ ಅವ್ರು ಬಿಟ್ಟು ನೀವು ಇದ್ದರೆ ನೀವು ಅಂತ ಹಾಕಿ ವರ್ಕ್ ಮಾಡಿ. ಓಕೆ, ಥ್ಯಾಂಕ್ ಯು.